ವಿಭಾಗದಲ್ಲಿ ಏನು ತಿಳ್ಕೊಳ್ತಾ ಇದ್ದೀವಿ ಜಲದಲ್ಲಿ ವಾಸವಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ನೀರ್ ಹತ್ರ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಇವತ್ತು ಆ ಪ್ರಕೃತಿಯ ಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವನು ನೀರು ಹೆಚ್ಚಾಗ್ತಕ್ಕಂಥ ಅವಕಾಶ ನೀರು ಕಳೆದು ಹೋಗ್ತಕ್ಕಂಥ ಅವಕಾಶ ನೀರಿಂದ ದೂರ ಆಗ್ತಕ್ಕಂಥ ಅವಕಾಶ ನೀರು ಹತ್ರ ಇದ್ದರೂ ಉಪಯೋಗ ಇಲ್ಲದೆ ಇರ್ತಕ್ಕಂಥ ಅವಕಾಶ ಪ್ರತಿಯೊಬ್ಬರಿಗೂ ಜೀವಂತದಲ್ಲಿ ನೀರು 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 ಆ ನೀರು ಮೀನ ರಾಶಿಯಲ್ಲಿ ಇವತ್ತು ಕೂತ್ಕೊಳ್ತಕ್ಕಂಥ ದಾರಿದ್ರ್ಯ ಪರಿಣಾಶನಾರ್ಥಂ ನೀವೆಲ್ಲರೂ ಆ ಸ್ಮರಣೆಯನ್ನು ಮಾಡ್ಕೋಬೇಕು ಸಮುದ್ರ ಮಥನ ಮಾಡ್ತಕ್ಕಂಥ ಅವಕಾಶ ಹೇಗಾಯಿತು ಆ ಸಮುದ್ರದಲ್ಲಿ ಮತ್ಸ್ಯಾವತಾರಂ ಸ್ವರೂಪಂ ಅಂತ ಸ್ಮರಣೆ ಮಾಡ್ಕೋಬೇಕು ನೀರಲ್ಲಿ ಮೀನು ಎಲ್ಲರೂ ಅಕ್ವೇರಿಯಂ ಬಿಟ್ಕೊಂಡಿದ್ದೀರಾ ಆ ನೀರಲ್ಲಿ ಗಂಗೆ ಚಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇ ಸನ್ನಿಧಿಂಕುರು ಗಂಗೆಯನ್ನು ಸ್ಮರಣೆ ಮಾಡ್ಕೊಳ್ಳೋದು ಕಾವೇರಿನ ಸ್ಮರಣೆ ಮಾಡ್ಕೊಳ್ಳೋದು ಎಲ್ಲವೂ ನೀರೇ ಆದರೆ ಈ ಭೂಮಿ ಭೂ ಮೂರು ಪಟ್ಟು ನೀರು ಮಧ್ಯದಲ್ಲಿ ಭೂಮಿ ಆ ಭರತಖಂಡ ಅಂತ ಕರೀತಕ್ಕಂಥ ಅವಕಾಶದಲ್ಲಿ ನಾಲ್ಗೆ ಇವತ್ತಿನ ದಿವಸ ನಾಳಿಗೆಯಲ್ಲಿ ಸ್ವಲ್ಪ ಮಟ್ಟಿಗಾದರೂ ನೀರು ಊರ್ತಾ ಇದೆಯಾ ಅಂತೀವಲ್ಲ ಹಾಗೆ ಆ ಸ್ಟಾರ್ಚ್ ಒಳಗಡೆ ಇರ್ತಕ್ಕಂಥ ಸಲೈವ ಅಂತಕ್ಕಂಥ ನೀರು ಪ್ರತಿಯೊಬ್ಬ ಮನುಷ್ಯನಿಗೂ ಒಳಭಾಗದಲ್ಲಿ ನೀರು ಅಂತರಾಲಿಕಲ್ ನೀರು ಈ ನೀರನ್ನು ನಾವು ಹೊರಭಾಗದಲ್ಲಿ ಹೇಗೆ ನೋಡ್ತಕ್ಕಂಥ ಅವಕಾಶ ಅದಕ್ಕೆ ಅದು ಮಾಯೆ ಜಲತತ್ವಂ ಸ್ವಯಂ ವಿಷ್ಣು ದಿವಾಕರ ಜಲತತ್ವದಲ್ಲಿ ಸಾಕ್ಷಾತ್ ಮಹಾವಿಷ್ಣು ಆಸ್ವಾಗಿರ್ತಾನೆ ಅದಕ್ಕೆ ಕ್ಷೀರ ಸಮುದ್ರ ರಾಜತನಯಾಮ್ ಲಕ್ಷ್ಮಿ ಇವತ್ತೇ ಸಾಕ್ಷಾತ್ ಕೊಲ್ಲೂರು ಮೂಕಾಂಬಿಕೆ ಕೊಲ್ಲಾಪುರ ಮಹಾಲಕ್ಷ್ಮಿ ಶ್ರೀನಿವಾಸನ ಸಾ ಸಾನ್ನಿಧ್ಯ ಸೇರ್ತಕ್ಕಂಥ ಒಂದು ಸಮಯ ಬಂದ್ಬಿಡ್ತು ಇವತ್ತೇ ಸಾಕ್ಷಾತ್ ನಾವುಗಳು ನೀವುಗಳು ಬಾಂಬೆ ಹತ್ರ ಹೋಗ್ತಕ್ಕಂಥ ಈ ಪೌರ್ಣಿಮಿ ದಿವಸ ನಾಳೆನೇ ನಡಿದ್ದೇ ಪೌರ್ಣಿಮೆ ಆ ಪೌರ್ಣಿಮೆ ದಿವಸ ನೀವು ನೋಡ್ಬೋದು ಸಮುದ್ರ ಬಾಯಿ ಆ ಬಾಯಿ ಬಿಟ್ಟಾಗ ಇವರೆಲ್ಲ ಏನು ಮಾಡ್ತಾರೆ ಮಹಾಲಕ್ಷ್ಮಿ ಟೆಂಪಲ್ ಅಂದರೆ ಗೇಟ್ ವೇ ಆಫ್ ಇಂಡಿಯಾ ಅಂತಿದೆ ಬಾಂಬೆ ಹತ್ರ ಅಲ್ಲಿಂದ ಲಕ್ಷ್ಮಿ ದೇವಸ್ಥಾನಕ್ಕೆ ನೀರನ್ನು ತೊಗೊಂಡು ಹೋಗ್ತಾರೆ ನೀರನ್ನು ತೊಗೊಂಡು ಹೋಗಿ ಸಮುದ್ರ ಬಾಯಿ ಬಿಡುತ್ತೆ ಪೌರ್ಣಮಿ ದಿವಸ ಕರೆಕ್ಟಾಗಿ ಏಳು ಗಂಟೆಯಿಂದ ಎಂಟು ಗಂಟೆ ಸಮೀಕ್ಕೆ ಆ ನೀರನ್ನು ಬಿಟ್ಟಾಗ ಒಳಭಾಗದಲ್ಲಿ ಅಂತರ್ಜಲದಲ್ಲಿ ಬಾವಿ ಇರುತ್ತೆ ಅಲ್ಲಿಂದ ತಗೊಂಬಂದು ನೀರನ್ನು ಅಭಿಷೇಕವನ್ನು ಮಾಡ್ತಾರೆ ಮಹಾಲಕ್ಷ್ಮಿಗೆ ಸಮುದ್ರ ಹಿಂದಕ್ಕೆ ಹೋಗುತ್ತೆ ಬಾಯಿ ಬಿಟ್ಟು ತಾನು ಅವಕಾಶನ ಕೊಡುತ್ತೆ ಅಂದರೆ ಲಕ್ಷ್ಮಿ ತಾನು ಶ್ರೀಮನ್ನಾರಾಯಣ ಸೇರೋ ಸಮಯ ನೋಡಿ ಲಕ್ಷ್ಮಿಗೆ ಅವಳು ಹೋಗಿ ಆ ನಾರಾಯಣನ ಕರ್ಕೊಂಬಂದು ಸೇರ್ತಕ್ಕಂಥ ಒಂದು ಸಂಗಮ ಅಂದರೆ ಗಂಡ ಹೆಂಡತಿರು ಇವತ್ತು ಬಾಂಧವ್ಯ ಹೆಚ್ಚಾಗಬೇಕಾದ್ರೆ ಈ ದಿನ ಮಾಂಗಲ್ಯ ಅಂತ ಹೇಳಿದ್ದೆ ದಯವಿಟ್ಟು ಹೆಣ್ಣು ಮಕ್ಕಳು ಮಾಂಗಲ್ಯವನ್ನು ರಕ್ಷಣೆ ಮಾಡಿಕೊಳ್ಳೋ ಆ ಮಾಂಗಲ್ಯವನ್ನು ಕೈಯಲ್ಲಿ ಇಟ್ಕೋಬೇಕು ಹರ್ಷಣ ಆ ಮಾಂಗಲ್ಯ ಬಟ್ಲಿದ್ದಾಗಿರುತ್ತಲ್ಲ ಅದರಲ್ಲಿ ತುಂಬ ತುಂಬಬೇಕು ಎರಡು ಮಾಂಗಲ್ಯದಲ್ಲೂ ತುಂಬಿ ಲಕ್ಷ್ಮೀ ಕ್ಷೀರ ಸಮುದ್ರ ರಾಜಧನೆಯ ಮಧ್ಯದಲ್ಲಿ ಕಾಸು ಹಾಕೊಂಡಿರ್ತೀರ ಬಂಗಾರದ ನಾಣ್ಯ ಆ ಲಕ್ಷ್ಮಿ ಎರಡು ಮಾಂಗಲ್ಯ ಮತ್ತು ಸ್ವರ್ಣಲಕ್ಷ್ಮಿ ಲಕ್ಷ್ಮಿ ಬಂಗಾರದ ಲಕ್ಷ್ಮಿ ಅಕ್ಸ್ಮಾತ್ ಅನುಕೂಲ ಇಲ್ದಿರು ಪಾಪ ಒಂದು ಬಂಗಾರದ ಕಾಸಾದರೂ ಹಾಕ್ಬೋದು ಇಲ್ಲದೆ ಪಂಚಲೋಹದ ನಾಣ್ಯ ಲಕ್ಷ್ಮಿ ಆ ಲಕ್ಷ್ಮಿ ಕುಂಕುಮ ಇಡಬೇಕು ಹರ್ಷ ಕುಂಕುಮ ಕುಂಕುಮ ಆ ರೀತಿ ಇವತ್ತು ಅಷ್ಟೇ ಹೊಸಲಿಗೆ ಹರ್ಷಣ ಎರಡು ಕಡೆ ಮದ್ಯ ಕುಂಕುಮ ಮೇಲ್ಗಡೆ ಅಷ್ಟೇ ಎರಡು ಕಡೆ ಹರ್ಷಣ ಮಧ್ಯ ಕುಂಕುಮ ಯಾವತ್ತೂ ಎರಡು ಕಡೆ ಹರ್ಷಣ ಮದ್ಯ ಕುಂಕುಮ ಅಂತಕ್ಕಂಥ ಭಾವನೆ ಜೀವನದಲ್ಲಿ ಎದೆಯಲ್ಲಿ ವಾಸವಾಗಿರ್ತಕ್ಕಂಥ ಕುಂಕುಮ ಅಂಕಿತ ವರ್ಣ ಕುಂದೆ ಎಂದು ದವಳಾಯಚ ವಿಷ್ಣು ವಾಹನ ನಮಸ್ತುಭ್ಯಂ ಪಕ್ಷಿ ರಾಜಾಯತೆ ನಮ್ಮ ಗರುಡನಿಗೆ ಇವತ್ತು ಊಟವನ್ನು ಹಾಕಬೇಕು ಆಹಾರವನ್ನು ಹಾಕಬೇಕು ದಯವಿಟ್ಟು ಎಲ್ಲರೂ ಮಠ ಮಠ ಮಧ್ಯಾಹ್ನದಲ್ಲಿ ಇವತ್ತು ನಮ್ಮ ಸಂಸ್ಕಾರದಲ್ಲಿ ಹೇಳುತ್ತೆ ಹೊರಗಡೆ ಎಲ್ಲ ದೂರದಲ್ಲಿ ಗರುಡ ಹದ್ದು ಈ ತರ ಗೊತ್ತಾ ಅದಕ್ಕೆ ಊಟವನ್ನು ಹಾಕಬೇಕಂತೆ ಹುಡುಕೊಂಡು ಹೋಗಿ ಹಾಕಿದರೆ ಒಳ್ಳೆಯದು ನೀವು ದಯವಿಟ್ಟು ಯಜಮಾನ್ರ ಕೈಲಿ ಕೊಟ್ಟು ಕಳಿಸಿ ಆಫೀಸ್ ಹತ್ರ ಏ ದೂರ ಕಡೆ ಆಫೀಸು ಅಂತಾರೆ ಹೋಗಿ ಒಂದು ಸ್ವಲ್ಪ ಚಪಾತಿ ಹಾಕ್ಬಿಟ್ರಿ ಕಾಗೆಗಳು ಹಾಕಿದ್ದೀವಿ ಶನಿ ಕರ್ಮಾಧಿಪತಿ ಆದರೆ ಹದ್ದುಗಳು ರಣಹದ್ದುಗಳು ಅಥವಾ ನಮಗೆ ರಣಹದ್ದುಗಳು ನೀವು ಕಾಡಲ್ಲಿ ಇಟ್ಕೊಳಕ್ಕಾಗಲ್ಲ ಅತ್ತ ಆ ಗರುಡ ಪಕ್ಷಿಗಳನ್ನು ಸ್ಮರಣೆ ಮಾಡ್ಕೊಳ್ಳೋ ದಿನ ಅದಕ್ಕೆ ನಿಮ್ಗೆ ಯಾರೂ ಸಿಗದೆ ಇದ್ದರೂ ಮನೇಲಿರ್ತಕ್ಕಂಥ ಗರುಡನಿಗೆ ಒಂದು ಸ್ವಲ್ಪ ನೈವೇದ್ಯ ಇಟ್ಟು ವಟುಗಳಾಗಿರ್ತಕ್ಕಂಥವರು ಪುಟ್ಟ ಹುಡುಗರು ವಟುಗಳು ಒಬ್ಬನೇ ಆಗಿರ್ತಕ್ಕಂಥ ಹುಡುಗರು ಯಾರಾದರೂ ಇದ್ದರೆ ಆ ಹುಡುಗರಿಗೆ ಏನಾದರೂ ಕೊಡ್ತಕ್ಕಂಥ ಅವಕಾಶ ತಿನ್ನೋ ಪದಾರ್ಥ ಕೊಡಬೇಕು ಕೊಡ್ತಕ್ಕಂಥದ್ದು ಮಧ್ಯಾಹ್ನದಲ್ಲಿ ನಾವು ಇಟ್ಕೊಳ್ಳಿ ಹೆಂಗಸರೆಲ್ಲ ಇವತ್ತು ಸ್ಮರಣೆ ಮಾಡಿಕೊಂಡು ಮಂಗಳವನ್ನು ಹಾಡೋ ಸಮಯ ಮಾಂಗಲ್ಯವನ್ನು ಕಾಪಾಡೋ ಸಮಯ ಮಹಾವಿಷ್ಣು ಲಕ್ಷ್ಮಿನ ಸೇರ್ತಕ್ಕಂಥದ್ದು ಕುಂಕುಮವನ್ನು ಇಟ್ಕೊಳ್ಳೋ ಸಮಯ ಅದಕ್ಕೆ ಕುಂಕುಮ ಇಟ್ಕೊಳ್ಬೇಕಾದ್ರೆ ಈ ಮಂತ್ರವನ್ನು ಹೇಳ್ಕೊಳ್ಳಿ ಕುಂಕುಮಾಂಕಿತ ವರ್ಣಾಯ ಕುಂದೇಂದು ದವಳಾಯಚ ವಿಷ್ಣು ವಾಹನ ನಮಸ್ತುಭ್ಯಂ ಪಕ್ಷಿ ರಾಜಾಯ ತೇ ನಮಃ ಈ ಮಂತ್ರವನ್ನು ಹೇಳಿ ಅಲ್ಲಿ ಹಾಕಿ ಕುಂಕುಮನ ಹಣೆಗೆ ಲಕ್ಷ್ಮೀ ಸಮುದ್ರವನ್ನ ಸೇರಿದ ಹಾಗೆ ಶ್ರೀಮನ್ನಾರಾಯಣ ಹಾಗೆ ನನ್ನ ಮಾಂಗಲ್ಯ ಭಾಗ ಕಾಪಾಡುವಂಥ ನೀವು ದೇವರ ಹತ್ರ ಸ್ಮರಣೆ ಮಾಡ್ಕೊಳ್ಳಿ ಎಲ್ಲ ಮಂಗಳಕರವಾಗಿ ಆಗಲಿ ನಿಮ್ಮ ಸಂಸಾರ ಜೀವನ ಸುಖವಾಗಿರಲಿ ಎಲ್ಲ ದಾಂಪತ್ಯವನ್ನು ಚೆನ್ನಾಗಿರಲಿ ಅಂತ ಈ ಮುಖಾಂತರ ಹಾರೈಸ್ತಾ ನಾವು ನೀವು ಹೇಳಬೇಕಾದ್ದೇನೇಳಿ ಲೋಕ ಸನ್ಮಂಗಳಾನಿ ಭವಂತು